ಈ ಪುಸ್ತಕಕ್ಕೆಲ್ಲ ಓದ್ ನನ್ಗೆ ರೂಢಿ ಇಲ್ಲ. ಈಗ ನನಗೆ ಈ ನಮ್ಮ ಈ ಕೃಷ್ಣ ಬೈರೇಗೌಡ ಇವ್ರದೆಲ್ಲ ನೋಡ್ಬಿಟ್ಟು ಅಲ್ಲಿ ಸುರೇಶ್ ಕುಮಾರ್, ನಾನು ಸುರೇಶ್ ಕುಮಾರ್ ಫ್ಯಾನ್ ನಾನು, ದೋ ಐ ಮೇ ಬಿ ಎ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ. ನಾನು ವಿಠಲ್ ಶಾಖೆಲಿ ಇದ್ದವನು, ಫ್ರೆಂಡ್ಸ್ ವಿಠಲ್ ಶಾಖೆ. ನಮಸ್ತೆ ಸರಾವತ್ಸಲೇ ಮಾತೃಭೂಮಿ, ಅಲ್ಲಿಂದ ಶುರು ಆಗಿದೆ ನಂದು ರಾಜಕಾರಣ. ಅದೀಗ ಚರ್ಚೆ ಬೇಡ, ಇದನ್ನು ಅಲ್ಲಿ ರಾಜಾಜಿನಗರದಲ್ಲ ನಾನು ನೋಡಿದ್ದೀನಿ. ಅಲ್ಲಿ ಅಧ್ಯಕ್ಷರೇ, ನನ್ನ ಫ್ರೆಂಡ್ಸ್ಗೆ ಏನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ಈ ಟೆನ್ ಶೆಡ್ಯೂಲ್ ಈಗ ಸ್ಪೀಕರ್ ನೆನ್ನೆ ಏನೋ ಒಂದು ಹೇಳಿದ್ರು, ಅವರೇನೋ ಒಂದು ರೂಲಿಂಗ್ ಕೊಟ್ಟರು ಸಿದ್ದರಾಮಯ್ಯನವರ ವಿಚಾರಧಾರೆಗೆ, ಅವರೇನೋ ಒಂದು ರೂಲಿಂಗ್ ಕೊಟ್ಟರು, ತಾವು ತಮ್ಮಿದ್ದು ನಮ್ದೇನು ಚರ್ಚೆ ಏನಿಲ್ಲ. ಎಲ್ಲ ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ. ಅವ್ರನ್ನ ನಾನು ನನ್ನ ಫ್ರೆಂಡ್ಸ್ಗೆ ಅವ್ರಿಗೆ ನಾನು ಅವ್ರು ನಾನು ಅತೃಪ್ತರು ಅಂತ ಕರೀಲಿಕ್ಕೆ ನಾತಾ ಇಲ್ಲ. ಅವ್ರು ಅತೃಪ್ತಲ್ಲ, ತೃಪ್ತರು, ತೃಪ್ತರು, ಸಂತೃಪ್ತರು. ದೇ ಆರ್ ಮೈ ಬಾಂಬೆ ಫ್ರೆಂಡ್ಸ್. ಬಾಂಬೆಗೂ ನನಗೂ ಬಹಳ ಖುಷಿ ಅಧ್ಯಕ್ಷ. ನಾನು ವಿಲಾಸ ದೇಶಮುಖ್ ಇದ್ದಾಗ ಹೋಗ್ತಾ ಇದ್ದೆ, ಎಸ್ ಎಂ ಕೃಷ್ಣ ಗವರ್ನರ್ ಇದ್ದಾಗ ಹೋಗ್ತಾ ಇದ್ದೆ. ಬಾಂಬೆ ಇಸ್ ವೆರಿ ಫೇಮಸ್ ಫಾರ್ ಹಾಸ್ಪಿಟಾಲಿಟಿ. ಬಹಳ ಚೆನ್ನಾಗಿದ್ದಾರೆ ಇಲ್ಲಿ, ಹಾಸ್ಟೆಲ್ ಚೆನ್ನಾಗಿ ನಡೀತಾ ಇದೆ. ಜಾರಕಿಹೊಳಿ ಗೊತ್ತು ಅಲ್ಲ ಚೆನ್ನಾಗಿ, ಬಾಂಬೆ ಗಿಂಬೆ ಎಲ್ಲ ತಮಗೆಲ್ಲ ಗೊತ್ತಿದೆ, ಬಾಂಬೆ ಎಲ್ಲ ಬೇಕಾದಷ್ಟೆಲ್ಲ ಎಲ್ಲ ಗೊತ್ತಿದೆ. ಅಧ್ಯಕ್ಷರೇ, ಈ ಡಿಫೆಕ್ಷನ್ ಲಾ ಬಗ್ಗೆ ಸ್ವಲ್ಪ ಈಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ನನಗೇನು ಗೊತ್ತಿಲ್ಲ. ಯಾಕೆ ನಾನು ಒಂದೇ ಸತಿಯಲ್ಲಿ ಇಂಡಿಪೆಂಡೆಂಟ್ ಮೆಂಬರ್ ಆಗಿದ್ದವನು, ಮಿಕ್ಕಿದ್ದೆಲ್ಲ ಕಾಂಗ್ರೆಸ್ಸಲ್ಲಿ ಮೆಂಬರ್ ಆಗಿದ್ದೆ. ಆದರೆ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರೇ, ಈಗ ತಾವೇನು ತೀರ್ಮಾನ ಕೊಡ್ತಿರೋ ಸಿದ್ದರಾಮಯ್ಯನವ್ರು ಅರ್ಜಿಗೆ ಹಾಕೋರೆ, ಇದನ್ನು ಹಾಕೋರೆ, ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ, ಇಟ್ ಇಸ್ ಫಾರ್ ಬೋತ್ ದಿ ಪೊಲಿಟಿಕಲ್ ಪಾರ್ಟೀಸ್. ವಿಪ್ ಅನ್ನೋ ಒಂದು ವಿಚಾರ, ಟೆನ್ ಶೆಡ್ಯೂಲು, ಕಾನ್ಸ್ಟಿಟ್ಯೂಷನ್ ಇರೋದೆಲ್ಲ ಎಲ್ಲರೂ ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಇದ್ದಿದ್ದಂಥ ವಿಚಾರ. ವೆರಿ ಸಿಂಪಲ್ ಕಾನ್ಸ್ಟಿಟ್ಯೂಷನ್. ಅದೇನೋ ನಮ್ಮ ಟೆನ್ ಶೆಡ್ಯೂಲು, ಮತ್ತೊಂದು 164(2) ಏನು ಹೇಳ್ತಾರೆ, ಐ ಬಿಲಿ ಎ ಮೆಂಬರ್ ಆಫ್ ಎ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಎ ಸ್ಟೇಟ್ ಇನ್ ಐದರ್ ಆಫ್ ದಿ ಲೆಜಿಸ್ಲೇಚರ್ ಹ್ಯಾವಿಂಗ್ ಬೀನ್ ಇನ್ ದಿ ಅಸೆಂಬ್ಲಿ ಆರ್ ಕೌನ್ಸಿಲ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ರವಿ ಅವರೇ, ಸ್ವಲ್ಪ ನೀವು ಮುಂದೆ ಪ್ರೆಸಿಡೆಂಟ್ ಆಗೋರು. ಎ ಮೆಂಬರ್ ಆಫ್ ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಎ ಸ್ಟೇಟ್ ಆಫ್ ಎ ಐದರ್ ಹೌಸ್ ಆಫ್ ದಿ ಲೆಜಿಸ್ಲೇಚರ್ ಆಫ್ ಎ ಸ್ಟೇಟ್ ಹ್ಯಾವಿಂಗ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಿಲಾಂಗಿಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಹೂ ಇಸ್ ಡಿಸ್ಕ್ವಾಲಿಫೈಡ್ ಫಾರ್ ಬೀಯಿಂಗ್ ಎ ಮೆಂಬರ್ ಆಫ್ ದಿ ಹೌಸ್ ಅಂಡರ್ ದಿ ಪ್ಯಾರಾಗ್ರಾಫ್ 2 ಆಫ್ ದಿ 10th ಶೆಡ್ಯೂಲ್ ಶಲ್ ಆಲ್ಸೋ ಬಿ ಡಿಸ್ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ಎ ಮಿನಿಸ್ಟರ್ ಅಂಡರ್ ದಿ ಕ್ಲಾಸ್ 1 ಫಾರ್ ವಿಚ್ ದಿ ಟರ್ಮ್ ಆಫ್ ಹಿಸ್ ಆಫೀಸ್ ಆಸ್ ಸಚ್ ಮೆಂಬರ್ ವುಡ್ ಎಕ್ಸ್ಪೈರ್ ಆರ್ ಹೂ ಇಸ್ ಕಂಟೆಸ್ಟ್ ಎನಿ ಸ್ಟೇಟ್ ಹ್ಯಾವಿಂಗ್ ದಿ ಲೆಜಿಸ್ಲೇಚರ್ ಆಸ್ ದಿ ಕೇಸ್ ಮೇ ಬಿ ಬಿಫೋರ್ ದಿ ಎಕ್ಸ್ಪೈರಿ ಆಫ್ ಸಚ್ ಪೀರಿಯಡ್ ಟಿಲ್ ದಿ ಡೇಟ್ ಆಫ್ ವಿಚ್ ಈಸ್ ಬೀನ್ ಡಿಕ್ಲೇರ್ ಎಲೆಕ್ಟೆಡ್ ವಿಚ್ ಇಸ್ ಅರ್ಲಿಯರ್. ಅಧ್ಯಕ್ಷರೇ, ಪಾಪ ಏನಾಗಬೇಕು ಕೇಳಿದೆ ಅವ್ರನ್ನ, ಏನ್ರೇ ಯಾಕೆ ಬೇರೆ ಟಚ್, ಎಷ್ಟೇ ನೈಟ್ ಒಬ್ಬರ ಹತ್ರ ಮಾತಾಡ್ದೆ ನಾನು, ಇಲ್ಲ ಕಣ್ಣ ನಾವು ಬಂದ ನಂಬರ್ ಆಗಲ್ಲ, ಏನೋ ಮಂತ್ರಿ ಆಗ್ಬಿಡ್ತೀನಿ ಕಣ್ಣ, ಆಮೇಲೆ ಬಂದ್ಬಿಡ್ತೀನಿ ಕಣ್ಣ ಅಂತ. ಏನು ಮನೆ ಕೆಟ್ಟೋಯ್ತಾ, ಯಾರ್ದು ಮನೆ, ನಾ ಹೆಸರಾಕಿ ಬಿತ್ತು, ನನಗೆ ಬೇಜಾರಾಗ್ತದೆ. ಇದಕ್ಕೆ ಮಂತ್ರಿ ಆಗೋಯ್ತೀನಿ ಕಣ, ಆಗೋಯ್ತು, ನನಗೆ ಪವರ್ ಸಿಗ್ತಾರೆ, ಅವನು ಯಾರೋ ಬೆಳ್ತಾರೆ, ನನಗೆ ಡೆಪ್ಯೂಟಿ ಸಿ ಎಮ್ಮು, ನನಗೆ ಇರಿಗೇ.